ಇಡೀ ವಿಶ್ವದ ಸಿನಿ ಮಾರುಕಟ್ಟೆಯಲ್ಲಿ, ಭಾರತೀಯ ಸಿನಿಮಾ ಚಿತ್ರರಂಗದಲ್ಲಿ ಈಗ ಏನಿದ್ರು KGF ಅನ್ನೋ ತೂಫಾನಿನ ಒಂದು ಬಿರುಗಾಳಿಯೇ ಬೀಸ್ತಾ ಇದೆ. ಎಲ್ಲಾ ಕಡೆ ನಾಳೆಯ ಶೋಗಳ ಬಗ್ಗೆ ಈಗಲೇ ದಾಖಲೆಯ ಲೆಕ್ಕಾಚಾರ ಆಗ್ತಿದೆ. ಆದ್ರೆ ಇಲ್ಲೊಂದು ನನಗೊಂದು ಇಂಟ್ರೆಸ್ಟಿಂಗ್ ವಿಷಯ ಸಿಕ್ಕಿದೆ. ಅದೇನಪ್ಪ ಅಂದ್ರೆ, ಯಾವುದೇ ಸಿನಿಮಾ ಗೆಲ್ಲೋದಕ್ಕೆ ಒಂದು ಮಹಿಳಾ ಶಕ್ತಿ ಅಥವಾ ಮಹಿಳಾ ಆಡಿಯನ್ಸ್ ನ ನೋಟ ಬೇಕು, ಅವರೆಲ್ಲ ಹೆಜ್ಜೆ ಥಿಯೇಟರ್ಗೆ ಹೆಜ್ಜೆ ಹಾಕಿ ಆ ಸಿನಿಮಾನ ಗೆಲ್ಲಿಸ್ಬೇಕು. ಈಗ KGF ಪಾರ್ಟ್ 2 ಸಿನಿಮಾದ ಬಗ್ಗೆ ಒಂದು ದೊಡ್ಡ ಒಂದು ದಾಖಲೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಫಿಮೇಲ್ ಫ್ಯಾನ್ಸ್ ಮಾಡ್ತಿದ್ದಾರೆ. ಅವ್ರು ಯಾವ ತರ ಅಂದ್ರೆ, ಇಡೀ ಶೋ ಅನ್ನ ಮಹಿಳೆಯರಿಗೆ ಮೀಸಲಾಗಿಟ್ಟಿದ್ದಾರೆ. ಅದು ಎಲ್ಲಿ, ಹೇಗೆ ಮತ್ತು ಯಾವ ರೀತಿ ತಾಟವನ್ನು ನಾನು ಕೇಳಿಸ್ಕೊಳ್ಳೋಣ. ಮೊದಲನೇದಾಗಿ ಎಲ್ಲರಿಗೂ ಒಂದು ಶುಭಾಶಯಗಳು. ಒಂದು ಯಾರೂ ಕೂಡ ಮಾಡಿದಂತಹ ಒಂದು ವಿಭಿನ್ನ ಪ್ರಯತ್ನವನ್ನ ಇವತ್ತು ರಾಕಿಂಗ್ ಸ್ಟಾರ್ ಫಿಮೇಲ್ಸ್ ಫ್ಯಾನ್ಸ್ ಮಾಡ್ತಾ ಇದೆ. ಈ ತಾಟ್ ಬಂದಿದ್ದು ಹೆಂಗೆ ಮತ್ತು ನಾಳೆ ಯಾವ ರೀತಿಯ ಸಿನಿಮಾ ನೋಡ್ತಾ ಇದ್ರಿ ಮೇಡಮ್? ನಾವೆಲ್ಲ ತುಂಬಾ ವರ್ಷದಿಂದ ಫ್ರೆಂಡ್ಸು. ಆಕ್ಚುಲಿ ನಾವು ಆನ್ಲೈನ್ ಅಲ್ಲಿ ಭೇಟಿ ಮಾಡಿದ್ದು, ಹಾಗಾಗಿ ನಮಗೆ ಮೇನ್ ಕಾಮನ್ ಫ್ರೆಂಡ್ಸ್ ಅಂದರೆ ನಮ್ಮ ಕಾಮನ್ ಪಾಯಿಂಟೇ ನಾವೆಲ್ಲರೂ ಯಶ್ ಬಾಸ್ ಹಾರ್ಡ್ ಕೋರ್ ಫ್ಯಾನ್ಸು. ಹಾಗಾಗಿ KGF ಚಾಪ್ಟರ್ 1 ಟೈಮಲ್ಲಿ ನಾವೇನು ಮಾಡೋಕ್ಕಾಗಿಲ್ಲ, ಹಾಗಾಗಿ 2 ಟೈಮಲ್ಲಿ ನಾವೆಲ್ಲ ಸೇರಿಕೊಂಡು ಏನಾದರೂ ಮಾಡಬೇಕಂತ ಪ್ಲಾನ್ ಮಾಡಿ, ಆವಾಗ ಅನಿಸ್ತು ಹೌದು ಫೀಮೇಲ್ಸ್ ಅಂದರೆ ಹುಡುಗರಿದ್ದಾಗ ನಾವು ಅಷ್ಟು ಓಪನ್ ಅಪ್ ಆಗೋದಿಲ್ಲ, ಹಾಗಾಗಿ ಹುಡುಗಿರೇ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು, ನಮಗೂ ಒಂದು ಫ್ರೀಡಮ್ ಅನಿಸುತ್ತೆ. ಹಾಗಾಗಿ ನಾವು ಹುಡುಗಿರಿಗೋಸ್ಕರನೇ ಒಂದು ಶೋ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಒಂದು ವೆಂಕಟೇಶ್ವರ ಚಿತ್ರಮಂದಿರ ಫಿಕ್ಸ್ ಮಾಡಿ 590 ಸೀಟ್ಸ್ ಇದೆ. ಸೊ 590 ನಾವು ಒಂದು ವರ್ಷದಿಂದ ಸೇವಿಂಗ್ಸ್ ಎಲ್ಲ ಮಾಡಿಕೊಂಡು ನಾವೊಂದು 50-60 ಜನ ಇದ್ದೀವಿ. ಅದರ ಒಂದು 40 ಜನ ವರ್ಕಿಂಗ್, ಒಂದು 15-20 ಜನ ಸ್ಟೂಡೆಂಟ್ಸ್ ಇದ್ದೀವಿ. ಸೊ ವರ್ಕಿಂಗ್ ಅವರು ನಾವೊಂದು 5-10 ಇನ್ನೂ ಜಾಸ್ತಿ ಆದ್ರೆ ಜಾಸ್ತಿನೂ ಹಾಕ್ಬಿಟ್ಟು ಒಂದು ಫಂಡ್ ಹೆಂಗೋ ಮ್ಯಾನೇಜ್ ಮಾಡಿದ್ದೀವಿ. ಸೊ ಹಾಗಾಗಿ ನಾಳೆಗೆ ನಾವು ನಮ್ಮ ಮನೆಯಲ್ಲಿ ನಾವು ಹೇಗೆ ಹಬ್ಬಕ್ಕೆ ಹೇಗೆ ಮಾಡ್ತೀವಿ ಅದೇ ಲೆವೆಲಲ್ಲಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಅದಕ್ಕೆ ಸಿದ್ಧತೆ ಮಾಡ್ಕೊಳಕ್ಕೆ ಇಲ್ಲಿ ಬಂದಿದ್ದೀವಿ. ಎಸ್, ಮನೆಯಲ್ಲಿ ಯಾರೇ ಆದರೂ ಎಲ್ಲೇ ದುಡ್ಡಿಲ್ಲಾದರೂ ಈ ಸಾಸಿವೆ ಡಬ್ಬನೋ ಜೀರಿಗೆ ಡಬ್ಬನೋ ಇಲ್ಲಿ ದುಡ್ಡಿರುತ್ತೆ. ಆದರೆ ಅಭಿಮಾನದ ಡಬ್ಬದಿಂದ ಇದು ದುಡ್ಡು ಸಿನಿಮಾ ಆಯೋಜನೆ ಆಗ್ತಾ ಇರೋದು. ತುಂಬ ಕಷ್ಟಪಟ್ಟು ತಮ್ಮ ಸೇವಿಂಗ್ಸ್ನ ಉಳಿಸ್ಕೊಂಡು ಸಿನಿಮಾವನ್ನು ಆಯೋಜನೆ ಮಾಡಿದ್ದಾರೆ. ಮತ್ತೊಬ್ಬ ಫ್ಯಾನ್ಸ್ನ ಮಾತಾಡೋಣ ಮೇಡಮ್, ಇದು ಎಷ್ಟು ವರ್ಷದ ಥಾಟ್ ನಿಮಗೆ, ಹೇಗೆಲ್ಲ ದುಡ್ಡನ್ನು ಸೇವಿಂಗ್ ಮಾಡಿಸಿ ನಾಳೆ ಒಂದು ಇಡೀ ಶೋನ ಮಹಿಳೆಯರಿಗೆ ಮಿಸ್ಲೇ ಮಾಡ್ತಿದ್ದೀವಿ? ಸರ್, ಆ್ಯಕ್ಚುಲಿ ಇದು ಬಂದುಬಿಟ್ಟು ನಾವು ಫ್ರೆಂಡ್ಸ್ ಎಲ್ಲ ಬಂದು 2-3 ಇಯರ್ಸಿಂದ ಇದ್ದೀವಿ. ಈ ಥಾಟ್ ಬಂದುಬಿಟ್ಟು 1 ಇಯರಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಮೇನ್ ಮೋಟೋ ಏನಂದರೆ, ನಾವು ಗರ್ಲ್ಸ್ ಎಲ್ಲರೂ ಬಾಯ್ಸ್ ಜೊತೆ ಮಿಂಗಲ್ ಆಗಿ ಅವರೆಲ್ಲ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ವಿಸಿಲ್ ಹೊಡಿತಾರೆ. ಕೆಲವು ಹೆಣ್ಮಕ್ಳಿಗೆಲ್ಲ ಶೈ ಫೀಲ್ ಇರುತ್ತೆ, ನಾವು ಅವ್ರ ಮುಂದೆ ಎಲ್ಲ ಹೋಗಿ ಮಾಡೋಕ್ಕಾಗಲ್ಲ ಅಂತ. ಸೊ ಅದಕ್ಕೆ ನಾವು ಈ ಥರ ಎಲ್ಲ ಮಾತಾಡ್ಕೊಂಡ್ವಿ, ನಾವು ಯಾಕೆ ಡ್ಯಾನ್ಸ್ ಮಾಡಬಾರ್ದು, ನಾವು ಯಾಕೆ ಕುಣಿಬಾರ್ದು, ನಾವು ಯಾಕೆ ಕ್ರೇಜ್ ತೋರಿಸ್ಬಾರ್ದು, ನಮ್ಮ ಕ್ರೇಜ್ನೆಸ್ ಮ್ಯಾಡ್ನೆಸ್ ಎಲ್ಲಿ ತನಕ ಇದೆ ಅಂತ ಇದನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿನೇ ಈ ಥರ ಶೋ ಪ್ಲಾನ್ ಮಾಡ್ಕೊಂಡ್ವಿ. ಇನ್ನೊಂದು ಏನಂದ್ರೆ ಸರ್, ಯಾವಾಗಲೂ ಯಶ್ ಅವ್ರದ್ದು ಯಾವ ಫಿಲಮ್ ರಿಲೀಸ್ ಆದ್ರೂ ಫ್ಯಾನ್ ಶೋ ಅಂತ ಒಂದು ಅರೇಂಜ್ ಆಗ್ತಿತ್ತು, ಅದು ನೈಟ್ ಇರ್ತಿತ್ತು, ನಮಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅದು ಒಂದು ಕಾರಣ ಇದೆ ಇದನ್ನ ಮಾಡ್ಕೊಳ್ಳೋಕೆ. ಎಷ್ಟು ಖರ್ಚಾಗಿದೆ, ಎಷ್ಟು ಜನ ನಾಳೆ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ? ಆಲ್ಮೋಸ್ಟ್ 2 ಲ್ಯಾಕ್ ಮೇಲ್ ಖರ್ಚಾಗಿದೆ. ಮತ್ತೆ ಕರ್ನಾಟಕದ ಬೇರೆ ಬೇರೆ ಡಿಸ್ಟ್ರಿಕ್ಟು, ನಾರ್ತ್ ಇಂದ ಒಬ್ರು ಬರ್ತಿದ್ದಾರೆ, ತುಮಕೂರಿಂದ ಬರ್ತಿದ್ದಾರೆ, ಐ ಥಿಂಕ್ ಮಂಡ್ಯ ಮೈಸೂರು ಕಡೆಯಿಂದನೂ ಬರ್ತಿದ್ದಾರೆ, ರಾಮನಗರ ಇವರೇ ರಾಮನಗರ ಕಡೆಯಿಂದ ಬರ್ತಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಕರ್ನಾಟಕ ಇಂದ ಬರ್ತಿದ್ದಾರೆ ನೋಡೋದಕ್ಕೆ. ಕರ್ನಾಟಕದ ಮಹಿಳಾ ಮಣಿಯರೆಲ್ಲ ಒಂದು ಶೋಗೆ ಸಿನಿಮಾ ನೋಡ್ತಿದ್ದೀರಿ, ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಯ್ತೈತೆ ಸರ್. ನೀವು ಎಲ್ಲಿಂದ ಬಂದಿದ್ದು? ರಾಮನಗರದಿಂದ ಬಂದಿರೋದು. ಓಕೆ, ನೀವೇನು ಹೇಳ್ತೀರಿ? ನಮ್ಗೆ ತುಂಬ ಖುಷಿ ಆಗ್ತಿದೆ ನಮ್ಮ ಬಾಸ್ ಮೂವಿ ನೋಡೋದಕ್ಕೆ. ನಾವು ಅಂದರೆ ಹುಡುಗರ ಥರ ಎಲ್ಲ ಹೋಗಿ ನೋಡೋಕ್ಕಾಗೋದಿಲ್ಲ, ಇವಾಗ ನಾವೇ ಒಂದು ಟೀಮ್ ಮಾಡಿಕೊಂಡು ನೋಡ್ತಿರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಫೀಮೇಲ್ ಸೇರಿಕೊಂಡು ಒಳ್ಳೆ ಹಬ್ಬ ಥರ ಸೆಲೆಬ್ರೇಟ್ ಎಲ್ಲ ಮಾಡ್ತಿದ್ದೀವಿ ನಾಳೆ, ಅಂದರೆ ಇವತ್ತಿಂದ ಶುರುವಾಗಿದೆ ಪ್ರಿಪ್ರೇಷನ್ಸ್ ಎಲ್ಲ. ಈ ನೋಟ ಏನು, ಇಡೀ 599 ಮಹಿಳಾ ಅಭಿಮಾನಿಗಳು ಒಟ್ಟಿಗೆ ಸಿನಿಮಾವನ್ನು ನೋಡೋದು ಹೇಗಿದೆ ಅನ್ನೋದನ್ನ ನೋಡಕ್ ಬರ್ಬೇಕಂದ್ರೆ ಬೆಂಗಳೂರಿನ ವೆಂಕಟೇಶ್ವರ ಚಿತ್ರಮಂದಿರಕ್ಕೆ ಬರಬೇಕು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.